ಹಿರಿಯರಲ್ಲಿ ಕೂದಲು ಬಿಳಿಯಾಗೋದು ಸರ್ವೇ ಸಾಮಾನ್ಯ. ಹಿಂದಿನ ಕಾಲದಲ್ಲಿ 60 ವರ್ಷ ದಾಟಿದ ಬಳಿಕ ಬಿಳಿ ಕೂದಲು ಕಾಣಿಸಿಕೊಳ್ತಿದ್ವು. ಆದರೆ ಈ ಆಧುನಿಕ ಜೀವನ ಶೈಲಿ, ಕಲುಷಿತ ವಾತಾವರಣ ಹಾಗೂ ಅನಾರೋಗ್ಯಕರ ಆಹಾರ ಕ್ರಮದಿಂದಾಗಿ 15-20 ಹರೆಯದವರಲ್ಲೇ ಕೂದಲು ಬಿಳಿಯಾಗ್ಬಿಡುತ್ತೆ. ಆ ಬಿಳಿ ಕೂದಲು ಚಿಕ್ಕ ವಯಸ್ಕರಲ್ಲಿ ತುಂಬಾ ಕಿರಿಕಿರಿಯನ್ನುಂಟು ಮಾಡುತ್ತದೆ. ಬಿಳಿ ಕೂದಲಿನ ನಿವಾರಣೆಗೆ ಇಲ್ಲಿದೆ ನೋಡಿ ಟಿಪ್ಸ್. ಸಣ್ಣ ಉರಿಯಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಕೆಲವು ಬೇವಿನ ಎಲೆಗಳನ್ನು ಹಾಕಿ ಕಾಯಿಸಿ ತಣ್ಣಗಾದ ಬಳಿಕ ಈ ಎಣ್ಣೆಯನ್ನು ಕೂದಲಿನ ಬುಡಕ್ಕೆ ಮಸಾಜ್ ಮಾಡುವುದರಿಂದ ಬಿಳಿ ಕೂದಲು ಕಪ್ಪಾಗುತ್ತದೆ. ಈ ಮಿಶ್ರಣಕ್ಕೆ ಕೊಂಚ ಮೊಸರು ಅಥವಾ ಮಜ್ಜಿಗೆಯನ್ನು ಸೇರಿಸಿಯೂ ಉಪಯೋಗಿಸಬಹುದು. 1 ಕಪ್ನಲ್ಲಿ 3-4 ಚಮಚ ಬ್ಲಾಕ್ ಟೀ ಹಾಕಿ ಕುದಿಸಿ ಬಳಿಕ 1 ಟೇಬಲ್ ಚಮಚದಷ್ಟು ಉಪ್ಪನ್ನು ಹಾಕಿ ಸೋಸಿಕೊಂಡು ಪ್ರತಿದಿನ ಈ ನೀರನ್ನು ಕೂದಲಿಗೆ ಹಚ್ಚಿಕೊಂಡು 1 ಗಂಟೆಯ ಬಳಿಕ ಸ್ನಾನ ಮಾಡಿದರೆ ನರೆಗೂದಲನ್ನು ತಡೆಗಟ್ಟಬಹುದು. ಸೀಬೆ ಎಲೆಗಳನ್ನು ತಣ್ಣೀರಿನೊಂದಿಗೆ ಅರೆದು ಪೇಸ್ಟ್ ಮಾಡಿ ಬಿಳಿ ಕೂದಲಿಗೆ ಪ್ರತಿದಿನ ಹಚ್ಚುವುದರಿಂದ ಕೂದಲು ನೈಸರ್ಗಿಕವಾಗಿ ಕಪ್ಪು ಬಣ್ಣ ಪಡೆಯುತ್ತದೆ. ಈರುಳ್ಳಿ ರಸವನ್ನು ದಿನವೂ ಕೂದಲ ಬುಡಕ್ಕೆ ಹಚ್ಚಿ ಮಾಲಿಶ್ ಮಾಡುವುದರಿಂದ ನರೆ ಕೂದಲನ್ನು ತಡೆಗಟ್ಟಬಹುದು ಹಾಗೂ ಕೂದಲಿನ ಉದುರುವಿಕೆಯನ್ನು ತಡೆಗಟ್ಟಬಹುದು. ಪರಿಶುದ್ಧ ಮೆಹಂದಿಗೆ 1/2 ಕಪ್ ಮೊಸರು ಅಥವಾ 1 ಮೊಟ್ಟೆಯನ್ನು ಬೆರೆಸಿಕೊಳ್ಳಿ. ನಂತರ ನಿಮ್ಮ ಕೂದಲಿಗೆ ಲೇಪಿಸಿ 30 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ. ಹೀಗೆ ವಾರದಲ್ಲಿ 2-3 ದಿನ ಮಾಡುವುದರಿಂದ ಕಪ್ಪಾಗಿರುವ ಹಾಗೂ ಹೊಳಪಾಗಿರುವ ಕೂದಲನ್ನು ಪಡೆಯಬಹುದು. ನಾವು ಕೊಟ್ಟ ಈ ಟಿಪ್ಸ್ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮನೇ ಡಾಕ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.